हेलो फ्रेंड्स हेल्थ कन्नड यूट्यूब चैनल के निमगेल्लरिगू स्वागत इवत्तिन ई वीडियोदल्ली नानु नार्मल डेलिवरी हाकुव स्टिचेस अन्नु हेगे आदष्टु बेग गुणपडिसुवुदु अंत तिळिस्तेने इदु तुंबाने यूसफुल आगिरुवंत वीडियो आगिदे अदरिंद स्किप माडदे कोने तनक नोडि ಈ ಡೆಲಿವರಿ ಸ್ಟಿಚಸ್ ಅನ್ನು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಡೆಲಿವರಿ ಟೈಮ್ ನಲ್ಲಿ ಮಗು ಈಜಿಯಾಗಿ ಹೊರಗೆ ಬರಲಿಕ್ಕೆ ನಮ್ಮ ಪ್ರೈವೇಟ್ ಪಾರ್ಟ್ ನಲ್ಲಿ ಸಣ್ಣದೊಂದು ಕಟ್ ಮಾಡಿ ಆ ಜಾಗವನ್ನು ಸ್ವಲ್ಪ ದೊಡ್ಡದು ಮಾಡ್ತಾರೆ ಒಂದು ವೇಳೆ ಅಲ್ಲಿ ಡಾಕ್ಟರ್ಸ್ ಕಟ್ ಮಾಡದೇ ಇದ್ದರೆ ಅಂದ್ರೆ ಅಲ್ಲಿ ಪ್ರೈವೇಟ್ ಪಾರ್ಟ್ ಅಲ್ಲಿ ವಜೈನದಲ್ಲಿ ಕಟ್ ಕೊಡದೇ ಇದ್ದರೆ ಮಗು ಹೊರಗೆ ಬರುವಾಗ ಪ್ರೆಶರ್ ಗೆ ತನ್ನಿನ ತಾನೇ ಆ ಜಾಗ ಸ್ವಲ್ಪ ಹರಿದು ಹೋಗಿ ಮಗು ಹೊರಗೆ ಬರ್ತದೆ ಇದರಿಂದ ಏನಾಗ್ತದೆ ಅಂದ್ರೆ ವಜೈನದಲ್ಲಿ ಒಟ್ಟಾರೆಗೆ ಆಗಿ ಒಂದು ಗಾಯ ಆಗ್ತದೆ ಜೊತೆಗೆ ಜಾಸ್ತಿ ಟೈಮ್ ಕೂಡ ತಕೊಳ್ಳುತ್ತದೆ ಒಟ್ಟಾರೆಯಾಗಿ ಗಾಯ ಆಗೋದಂದ್ರೆ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಒಂದು ಬಟ್ಟೆಯನ್ನು ನಾವು ಫೋರ್ಸ್ ಹಾಕಿ ಹರಿಯುವುದಕ್ಕೂ ಕತ್ತರಿಯಿಂದ ಕತ್ತರಿಸುವುದಕ್ಕೂ ಹೇಗೆ ವ್ಯತ್ಯಾಸ ಇದೆ ಅಲ್ವಾ ಸ್ವಲ್ಪ ಅದೇ ರೀತಿ ಅಂತ ಹೇಳಬಹುದು ಖಂಡಿತವಾಗ್ಲೂ ನಮ್ಮ ಬಾಡಿಗೆ ಮತ್ತು ಬಟ್ಟೆಗೆ ತುಂಬಾನೇ ಡಿಫರೆನ್ಸ್ ಇದೆ ಆದರೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡುವುದಕ್ಕೋಸ್ಕರ ಹೇಳಿದೆ ಎಲ್ಲರಿಗೂ ಕೂಡ ಸ್ಟಿಚಸ್ ನ ಅಥವಾ ಕಟ್ ಹಾಕುವ ಅವಶ್ಯಕತೆ ಇರುವುದಿಲ್ಲ ಫಸ್ಟ್ ಟೈಮ್ ಡೆಲಿವರಿ ಆಗುವ ಹೆಚ್ಚಿನ ಮಹಿಳೆಯರಿಗೆ ಅಂದ್ರೆ ಒಂದು 60-70% ಮಹಿಳೆಯರಿಗೆ ವಜೈನಲ್ ಕಟ್ ಕೊಟ್ಟು ನಂತರ ಡೆಲಿವರಿ ಮಾಡಿಸ್ತಾರೆ ಡೆಲಿವರಿ ಆಗಿ ಮಗು ಹೊರಗೆ ಬಂದ ನಂತರ ಪ್ಲೆಸೆಂಟ್ ಅಥವಾ ಕಸ ಕೂಡ ಹೊರಗೆ ಬರ್ತದಲ್ಲ ಆಗ ಗಾಯಕ್ಕೆ ಸ್ಟಿಚಸ್ ಹಾಕ್ತಾರೆ ಈ ಸ್ಟಿಚಸ್ ಬಗ್ಗೆ ನಾವು ಆದಷ್ಟು ಜಾಗೃತೆ ವಹಿಸಬೇಕಾಗುತ್ತದೆ ನಾನು ಈಗ ಹೇಳುವ ಸ್ಟೆಪ್ಸ್ ಅನ್ನು ನೀವು ಫಾಲೋ ಮಾಡಿದ್ರೆ ಬೇಗನೆ ರಿಕವರ್ ಮಾಡಬಹುದಾಗಿದೆ ಮೊದಲನೆಯದಾಗಿ ನಾವು ಸ್ಟಿಚಸ್ ಹಾಕಿದ ಜಾಗವನ್ನು ತುಂಬಾನೆ ಕ್ಲೀನ್ ಮತ್ತು ಡ್ರೈ ಆಗಿ ಇಡುವುದು ಪ್ರತಿ ಬಾರಿ ವಾಶ್ರೂಮ್ ಗೆ ಹೋದಾಗಲೂ ಕೂಡ ಆ ಜಾಗವನ್ನು ಚೆನ್ನಾಗಿ ತೊಳೆಯಬೇಕು ನಂತರ ಒಂದು ಕ್ಲೀನ್ ಆಗಿರುವ ಕಾಟನ್ ಬಟ್ಟೆಯಿಂದ ಮೆಲ್ಲನೆ ಒರೆಸಿ ಡ್ರೈ ಮಾಡಬೇಕು ಟಿಶ್ಯೂ ಪೇಪರ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದಾಗಿದೆ ನಂತರ ಸ್ಟಿಚಸ್ ಗೆ ಶುದ್ಧ ಹಸುವಿನ ತುಪ್ಪವನ್ನು ಹಚ್ಚಬೇಕು ಇದರಿಂದ ಗಾಯ ಬೇಗನೆ ಗುಣ ಆಗುತ್ತದೆ ಡೆಲಿವರಿ ನಂತರ ಮೆಟರ್ನಿಟಿ ಪ್ಯಾಡ್ ಅನ್ನು ಯೂಸ್ ಮಾಡಬೇಕು ಯಾಕಂದ್ರೆ ಡೆಲಿವರಿ ನಂತರ ಜಾಸ್ತಿ ಬ್ಲೀಡಿಂಗ್ ಇರ್ತದೆ ಮೆಟರ್ನಿಟಿ ಪ್ಯಾಡ್ ಅನ್ನು ಯೂಸ್ ಮಾಡುವುದರಿಂದ ಲೀಕೇಜ್ ಏನು ಇರುವುದಿಲ್ಲ ಮತ್ತೆ ಪ್ಯಾಡ್ ಅನ್ನು ನೀವು ಪ್ರತಿ 2-3 ಗಂಟೆಗೊಮ್ಮೆ ಚೇಂಜ್ ಮಾಡಬೇಕು ನಿಮಗೆ ಜಾಸ್ತಿ ಬ್ಲೀಡಿಂಗ್ ಇರಲಿ ಅಥವಾ ಕಡಿಮೆ ಇರಲಿ ನೀವು ಪ್ಯಾಡ್ ಅನ್ನು 2-3 ಗಂಟೆಗಳಿಗೊಮ್ಮೆ ಚೇಂಜ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಇನ್ಫೆಕ್ಷನ್ ಆಗಬಹುದು ಒಂದು ವೇಳೆ ಇನ್ಫೆಕ್ಷನ್ ಆದರೆ ಸ್ಟಿಚಸ್ ಓಪನ್ ಆಗುವ ಚಾನ್ಸ್ ಕೂಡ ಇರ್ತದೆ ಹಾಗಾಗಿ ಆ ಏರಿಯಾವನ್ನು ಆದಷ್ಟು ಡ್ರೈ ಆಗಿ ಮತ್ತು ಕ್ಲೀನ್ ಆಗಿ ಇಟ್ಕೊಳ್ಳಬೇಕು ಎರಡನೆಯದಾಗಿ ಮಲಬದ್ಧತೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಇದಕ್ಕೆ ನೀವು ಸರಿಯಾಗಿ ನೀರನ್ನು ಕುಡಿಬೇಕು ನಾರಿನಾಂಶ ಇರುವ ಆಹಾರವನ್ನು ಸೇವಿಸಬೇಕು ನೀವು ಟಾಯ್ಲೆಟ್ ಗೆ ಹೋಗುವ ಅರ್ಧ ಅಥವಾ 1 ಗಂಟೆ ಮುಂಚೆ ಸ್ವಲ್ಪ ಬೆಚ್ಚಗಿನ ನೀರನ್ನು ಸೇವಿಸಬೇಕು ಹೆಚ್ಚಿನವರಿಗೆ ಪ್ರೆಗ್ನೆಂಟ್ ಆದಾಗಿನಿಂದ ಕಾನ್ಸ್ಟಿಪೇಷನ್ ನ ಸಮಸ್ಯೆ ಉಂಟಾಗುತ್ತದೆ ಡೆಲಿವರಿ ಆಗಿ ಸ್ವಲ್ಪ ಟೈಮ್ ತನಕ ಇದು ಇರುತ್ತದೆ ಯಾಕಂದ್ರೆ ನಮ್ಮ ಬಾಡಿ ನಾರ್ಮಲ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತದೆ ಒಂದು ವೇಳೆ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ತುಂಬಾನೇ ಜಾಸ್ತಿ ಇದೆ ಅಂತಂದ್ರೆ ಡಾಕ್ಟರ್ಸ್ ಸಿರಪ್ ಬರೆದು ಕೊಡ್ತಾರೆ ಅದನ್ನು ನೀವು ತಗೊಳ್ಳಬಹುದಾಗಿದೆ ಆದ್ರೆ ಕಾನ್ಸ್ಟಿಪೇಷನ್ ಆಗದಂತೆ ಅಂದ್ರೆ ಮಲಬದ್ಧತೆ ಆಗದಂತೆ ನೀವು ಕೇರ್ ವಹಿಸಬೇಕಾಗುತ್ತದೆ ಯಾಕೆಂದ್ರೆ ಕಾನ್ಸ್ಟಿಪೇಷನ್ ಆದ್ರೆ ಸ್ಟಿಚಸ್ ಮೇಲೆ ಪ್ರೆಶರ್ ಬೀಳ್ತದೆ ಆಗ ಸ್ಟಿಚಸ್ ಓಪನ್ ಆಗುವ ಭಯ ಇರ್ತದೆ ಅದರಿಂದಾಗಿ ಮಲಬದ್ಧತೆಯನ್ನು ನೀವು ತಡೆಯಬೇಕಾಗುತ್ತದೆ ಮೂರನೆಯದಾಗಿ ಬಿಸಿ ನೀರನ್ನು ಉಪಯೋಗಿಸುವುದು ನಾರ್ಮಲ್ ಆಗಿ ಪ್ರೈವೇಟ್ ಪಾರ್ಟಿಗೆ ಬಿಸಿ ನೀರನ್ನು ಹಾಕಬಾರದು ಆದ್ರೆ ಡೆಲಿವರಿ ನಂತರ ಸ್ಟಿಚಸ್ ಬೇಗನೆ ಗುಣ ಆಗಬೇಕಂದ್ರೆ ನೀವು ಆ ಜಾಗವನ್ನು ಬಿಸಿ ನೀರಿನಿಂದಲೇ ತೊಳೆದುಕೊಳ್ಳಬೇಕು ತಪ್ಪಿ ಕೂಡ ತಣ್ಣೀರನ್ನು ಯೂಸ್ ಮಾಡಬೇಡಿ ಯಾಕೆಂದ್ರೆ ಇದರಿಂದ ನಿಮಗೆ ನೋವು ಜಾಸ್ತಿ ಆಗ್ತದೆ ಮತ್ತೆ
ಆ ಸ್ಟಿಚಸ್ ಗುಣ ಆಗಲಿಕ್ಕೆ ಜಾಸ್ತಿ ಟೈಮ್ ತಗೋತದೆ. ಅದರಿಂದ ಬಿಸಿ ನೀರನ್ನೇ ಬಳಸಬೇಕು. ಬಿಸಿ ನೀರನ್ನು ಬಳಸುವುದರಿಂದ ನೋವು ಕೂಡ ಕಡಿಮೆ ಆಗ್ತದೆ, ಜೊತೆಗೆ ಗಾಯ ಬೇಗನೆ ಗುಣ ಆಗಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ನೀವು ಬೇಕಾದ್ರೆ ಕೈಬೇವಿನ ಎಲೆ ಇದೆಯಲ್ಲ ಅದನ್ನು ಕುದಿಸಿ ಆ ನೀರಿನಿಂದ ಕೂಡ ನೀವು ಸ್ಟಿಚಸ್ ಅನ್ನು ತೊಳ್ಕೊಳ್ಬಹುದಾಗಿದೆ. ನಾಲ್ಕನೇದಾಗಿ, ಸ್ಟಿಚಸ್ ಮೇಲೆ ಪ್ರೆಷರ್ ಬೀಳದಂತೆ ಎಚ್ಚರ ವಹಿಸಬೇಕು. ನಡೆಯುವಾಗ, ಏಳುವಾಗ, ಕುತ್ಕೋವಾಗ ಎಲ್ಲ ಸ್ಟಿಚಸ್ ಮೇಲೆ ಒತ್ತಡ ಬೀಳದಂತೆ ನೋಡ್ಕೋಬೇಕು. ಮಗುವಿಗೆ ಹಾಲು ಕೊಡಲಿಕ್ಕೆ ನಾವು ತುಂಬ ಹೊತ್ತು ಕೂತ್ಕೊಳ್ಳೇಬೇಕಾಗ್ತದೆ. ಅಂದರೆ ಮಗು ಸಣ್ಣ ಮಗು ಅಲ್ವಾ, ಅದು ಹಾಲು ಕುಡಿಯುವಾಗ ತುಂಬ ಟೈಮ್ ತಗೋತದೆ. ಆಗ ನಾವು ತುಂಬ ಹೊತ್ತು ಕೂತ್ಕೋಬೇಕು. ಆಗ ಏನು ಮಾಡಬೇಕಂದ್ರೆ, ಕೂತ್ಕೊಳ್ಳುವ ಮೊದಲು ಒಂದು ದಿಂಬನ್ನಿಟ್ಟು ಅದರ ಮೇಲೆ ನಾವು ಕೂತ್ಕೋಬೇಕು. ಆಗ ನಿಮಗೆ ಸ್ಟಿಚಸ್ ಮೇಲೆ ಪ್ರೆಷರ್ ಬೀಳುವುದಿಲ್ಲ, ಜೊತೆಗೆ ನಿಮಗೆ ನೋವು ಕೂಡ ಆಗೋದಿಲ್ಲ. ಮತ್ತು ಸ್ಟಿಚಸ್ ಸ್ವಲ್ಪ ಗುಣ ಆಗುವವರೆಗೂ ಚಕ್ಕಳ ಮಕ್ಕಳ ಹಾಕಿ ಕೂತ್ಕೋಬಾರ್ದು. ಇದರಿಂದ ಒಂದು ವೇಳೆ ನೀವು ಹಾಗೆ ಕೂತ್ಕೊಂಡ್ರೆ ಸ್ಟಿಚಸ್ ಮೇಲೆ ಪ್ರೆಷರ್ ಬೀಳ್ತದೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಟೈಮ್ಗೆ ಸ್ಟಿಚಸ್ಗೊಂದು ಗುಣ ಆಗುವ ತನಕ ಹಾಗೆ ಕೂತ್ಕೊಳ್ಳಿಕ್ಕೆ ಹೋಗಬಾರ್ದು. ಐದನೇದಾಗಿ, ಸಿಡ್ಸ್ ಬಾತ್ ಅಥವಾ ಬಿಸಿ ನೀರಿನ ಟಬ್ನಲ್ಲಿ ಕೂತ್ಕೊಳ್ಳುವುದಾಗಿದೆ. ನಿಮಗೆ ಸ್ಟಿಚಸ್ನ ನೋವು ಕಡಿಮೆ ಆಗಲಿಕ್ಕೆ ಹಾಗೂ ಬೇಗನೆ ಗಾಯ ಗುಣ ಆಗಲಿಕ್ಕೆ ಇದು ತುಂಬಾನೇ ಒಳ್ಳೆಯದು. ಇದನ್ನು ಹೇಗೆ ಮಾಡುವುದಂತಂದರೆ, ಒಂದು ಅಗಲವಾದ ಟಬ್ಬನ್ನು ತಗೋಬೇಕು, ಅದರಲ್ಲಿ ಬಿಸಿ ನೀರನ್ನು ಹಾಕಬೇಕು, ಅದಕ್ಕೆ ಒಂದು ಕಪ್ ಉಪ್ಪನ್ನು ಹಾಕಬೇಕು. ಬಿಸಿ ನೀರಂತ ಹೇಳಿದರೆ ನಿಮಗೆ ಎಷ್ಟು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದಲ್ಲ ಅಷ್ಟು ಬಿಸಿ ಇರಬೇಕು. ಅಷ್ಟು ಬಿಸಿ ನೀರನ್ನು ಹಾಕಿ ಆ ಬಿಸಿ ನೀರಿಗೆ ಒಂದು ಕಪ್ಪು ಉಪ್ಪನ್ನು ಹಾಕಬೇಕು. ನಂತರ ಅದರಲ್ಲಿ ನೀವು 15-20 ನಿಮಿಷ ಕೂತ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು. ನಿಮ್ಮ ಸೊಂಟದವರೆಗೆ ನೀರಿದ್ರೆ ಸಾಕು. ಅಂದರೆ ಒಂದು 3-4 ಇಂಚು ನೀರಿದ್ರೆ ಸಾಕು. ಹೀಗೆ ನೀವು ಬಿಸಿ ನೀರಲ್ಲಿ ಕೂತ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸ್ಟಿಚ್ ಹಾಕಿದ ಜಾಗ ಇದೆಯಲ್ಲ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗ್ತದೆ. ಇದರಿಂದಾಗಿ ಗಾಯ ಬೇಗನೆ ವಾಸಿಯಾಗಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಜೊತೆಗೆ ಸ್ಟಿಚಸ್ನ ಊತ ಮತ್ತು ನೋವನ್ನು ಕೂಡ ಇದು ನಿವಾರಿಸ್ತದೆ. ಇದರಿಂದ ನಿಮಗೆ ತುಂಬಾನೇ ಆರಾಮ ಸಿಗ್ತದೆ. ಬಿಸಿ ನೀರು ಹಾಗೂ ಉಪ್ಪು ಇದೆಯಲ್ಲ ಅದು ನಮ್ಮ ನೋವನ್ನು ಕಡಿಮೆ ಮಾಡ್ತದೆ ಹಾಗೂ ಗಾಯ ಬೇಗ ಗುಣ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಇದರಿಂದ ನಿಮಗೆ ತುಂಬಾನೇ ಆರಾಮ ಸಿಗ್ತದೆ, ತುಂಬಾ ಅಂದರೆ ತುಂಬಾನೇ ಆರಾಮ ಸಿಗ್ತದೆ. ಇದಕ್ಕೆ ನೀವು ಬೇಕಾದರೆ ಕೈಬೇವಿನ ಸೊಪ್ಪಿನ ನೀರನ್ನು ಕೂಡ ಬೆರೆಸಬಹುದಾಗಿದೆ. ನೀವು ಈ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಲೂ ನೀವು ಬೇಗನೆ ರಿಕವರ್ ಆಗ್ಬೋದಾಗಿದೆ. ಖಂಡಿತವಾಗಲೂ ಈ ಸ್ಟೆಪ್ಗಳನ್ನು ಫಾಲೋ ಮಾಡಿ, ಬೇಗನೆ ರಿಕವರ್ ಆಗ್ತೀರ ನೀವು. ಈಗ ಮೊದಲಿನ ಥರ ಸ್ಟಿಚಸ್ ಅನ್ನು ತೆಗಿಲಿಕ್ಕೋಸ್ಕರ ನಾವು ಡಾಕ್ಟರ್ ಹತ್ರ ಹೋಗುವ ಅಗತ್ಯ ಇರುವುದಿಲ್ಲ. ಈಗ ಸೆಲ್ಫ್ ಡಿಸಾಲ್ವಿಂಗ್ ಸ್ಟಿಚಸ್ ಹಾಕೋದರಿಂದ ಅದು ಅದರಷ್ಟಕ್ಕೇ ಕರಗ್ತದೆ, ಅಲ್ಲೇ ಕರಗಿ ಹೋಗ್ತದೆ. ಆಗ ನಿಮಗೆ ಗೊತ್ತಾಗ್ತದೆ, ಪ್ಯಾಡ್ ಮೇಲೆ ನಿಮಗೆ ಸಣ್ಣ ಸಣ್ಣ ತುಂಡು ಸಿಗ್ತದೆ, ನೂಲಿನ ಹಾಗೆ ಇರುವ ತುಂಡು ಸಿಗ್ತದೆ, ಅಥವಾ ನಿಮಗೆ ಒಣಗುವ ಗುಂಟನ್ನು ಚುಚ್ಚಿದ ಅನುಭವ ಆಗ್ತದೆ. ಒಂದು ವೇಳೆ ನಿಮ್ಮ ಸ್ಟಿಚಸ್ ಓಪನ್ ಆಗಿದೆ ಅಂತಂದ್ರೆ ಅಥವಾ ಇನ್ಫೆಕ್ಷನ್ ಆದರೆ ನೀವು ಕೂಡಲೇ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಬೇಕು. ಇದು ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಆಗಿದೆ. ಇದನ್ನು ಬೇರೆಯವರಿಗೆ ಸಹ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ, ಅದರಿಂದ ನೀವು ಬೇರೆಯವರಿಗೆ ಕೂಡ ಈ ವಿಡಿಯೋನ್ನು ಶೇರ್ ಮಾಡಿ, ಅವರಿಗೆ ಕೂಡ ಹೆಲ್ಪ್ ಮಾಡಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಒಂದು ವೇಳೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಸೈಡಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.